ಅನ್ನದಾತನ ಕಿಚ್ಚಿಗೆ ಇಡೀ ಕರ್ನಾಟಕ ಬಂದಾಗುತ್ತೆ ಅಂತ ಪ್ರಶ್ನೆ ಇದೆ. ಸೆಪ್ಟೆಂಬರ್ 25ನೇ ತಾರೀಕು ಬಹುತೇಕ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇಡೀ ಕರ್ನಾಟಕ ಈ ಶುಕ್ರವಾರದಂದು ಸಭೆವಾಗುತ್ತೆ. ಬೇಕಾದಷ್ಟು ಇಶ್ಯೂಸ್ ಇದೆ, ರೈತರ ವಿಚಾರಗಳು ಬಹಳಷ್ಟು ಇದೆ. ಏನು ಕೇಳಿದ್ರು ಕೊರೋನಾ, ಊಟ ಆಯ್ತೇನ್ರಿ ಅಯ್ಯೋ ಕೊರೋನಾ ರೀ, ಊಟ ಆಗಿಲ್ಲ ಇನ್ನೂ. ಊರಿಗೆ ಹೋಗಿದ್ರೇನ್ರಿ ಅಯ್ಯೋ ಕೊರೋನಾ, ಊರಿಗೆ ಹೋಗಲಿಲ್ಲ ರೀ. ಯಾಕ್ರಿ ಸುಮ್ಮನೆ ಕೂತಿದ್ದೀರಿ, ಅಯ್ಯೋ ಕೊರೋನಾ ರೀ ಏನು ಹೇಳೋದು. ಈ ರೀತಿ ಕೊರೋನಾ 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 ಏನು ಕೇಳಿದ್ರು ಕೊರೋನಾ, ಇದನ್ನು ಹೇಳ್ತಾ ಹೇಳ್ತಾ ರೈತರ ಅನೇಕ ಸಮಸ್ಯೆಗಳು ಸರಿಯಾಗಿ ಅಟೆಂಡ್ ಆಗಲಿಲ್ವಾ. ಕೊರೋನಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಆಯಿತು, ಕೊರೋನಾ ಆಯಿತು, ಅಲ್ಲಿ ಅಡ್ಮಿಷನ್ಸ್ ಆಯಿತು, ಡಿಸ್ಚಾರ್ಜ್ ಆಯಿತು, ಕೆಲವರಿಗೆ ಬೆಡ್ ಸಿಕ್ತು, ಕೆಲವರಿಗೆ ಬೆಡ್ ಸಿಕ್ಲಿಲ್ಲ. ಇದರ ಮಧ್ಯೆ ಎರಡು ಇಂಪಾರ್ಟೆಂಟ್ ಬೆಳವಣಿಗೆ ನಡೆಯಿತು ನಮ್ಮ ರಾಜ್ಯದಲ್ಲಿ. ಒಂದು ಭೂ ಸುಧಾರಣಾ ಕಾಯ್ದೆ. ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾರು ಎಲ್ಲಿ ಬೇಕಾದರೂ ರೈತರ ಜಮೀನನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ, ಇನ್ನೊಂದು ಎ ಪಿ ಎಂ ಸಿ ಕಾಯ್ದೆ ಇತ್ತಲ್ಲ ಅದನ್ನು ತಿದ್ದುಪಡಿ ಮಾಡಿಬಿಟ್ರು. ಎ ಪಿ ಎಂ ಸಿನಲ್ಲಿ ರೈತರು ಬೆಳೆದಂಥ ಬೆಳೆಯನ್ನು ಎ ಪಿ ಎಂ ಸಿಗೆ ತರಬೇಕು ಅಂತ ಇತ್ತು. ಇನ್ನು ಮೇಲೆ ಹಾಗಲ್ಲ, ನಿಮ್ಗೆ ಯಾರು ಖುಷಿ ಬರ್ತಾರೋ ಅವ್ರಿಗೆ ಮಾರ್ಕೊಳ್ರಪ್ಪ. ದೇಶದಲ್ಲಿ ಈ ಹರಾಜು ಮೂಲಕ ದೇಶದಲ್ಲಿ ಯಾವ ಮೂಲೆಗೆ ಬೇಕಾದರೂ ನೀವು ಬೆಳೆದ ಟೊಮ್ಯಾಟೋನೋ ರಾಗಿನೋ ಗೋಧಿನೋ ಭತ್ತನೋ ಜೋಳನೋ ಏನು ಬೇಕಾದರೂ ಮಾರ್ಕೊಳ್ಳಿ ಅಂತ ಬಂದುಬಿಡ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳು, ಇವು ರೈತರ ಪಾಲಿಗೆ ಮರಣ ಶಾಸನ. ನಾವೀಗ ಪ್ರತಿಭಟನೆ ಮಾಡದೇ ಇದ್ದರೆ ಮುಂದೆ ಕಷ್ಟ ಆಗುತ್ತೆ ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕ ಬಂದ್ ಮಾಡಿದ್ರೆ ಹೇಗೆ ಅಂತ ಕೂಡ ಒಂದು ಚಿಂತನೆ ಆಲೋಚನೆ ಮಾತುಕತೆ ನಡೀತಾ ಇದೆ. ಇದೀಗ ನೆನೆ ಈ ರೈತ ಹೋರಾಟದಲ್ಲಿ ಒಬ್ಬ ಮಹಿಳೆ ಮುಂಚೂಣಿಯಲ್ಲಿ ನಿಂತು ಕಾಣಿಸ್ಕೊಳ್ತಾ ಇದ್ರು, ಮಂಜುಳಾ ಪೂಜಾರಿ ಅಂತ ಹೇಳಿ. ಅವ್ರನ್ನ ಮಾತನಾಡ್ತೀನಿ ನಾನು. ಮಂಜುಳಾ ಪೂಜಾರಿ ಅವರೇ ನಮಸ್ಕಾರ. ಸರ್ ಕೇಳಿಸ್ತಾ ಇಲ್ಲ ಸರ್, ರಿಟರ್ನ್ ಮಾಡ್ತೀರಿ ಸರ್ ಇಲ್ಲಿ? ಮೇಡಮ್ ನೀವು ಎಲ್ಲಿದ್ದೀರಿ ಈಗ? ನೀವು ಮಂಜುಳಾ ಪೂಜಾರಿ ಅವ್ರು, ನೀವು ಕೇಳಿಸ್ತಾ ಇಲ್ಲ ಮಂಜುಳಾ ಪೂಜಾರಿ ಅವರೇ, ಕೇಳಿಸ್ತಾ ಇದೆಯಾ? ಮತ್ತೊಮ್ಮೆ ಟ್ರೈ ಮಾಡ್ತೀವಿ. ಮಂಜುಳಾ, ಅದೇ ನಿನ್ನೆ ಈ ಪಿ ಸಿ ಪಾಟೀಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ರಲ್ಲ, ನೀವ್ಯಾರ್ರಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಅಜ್ಞಾನಿ ಅಂತ ಹೇಳಲಿಕ್ಕೆ? ನೀವು ಅಜ್ಞಾನಿ ಇದ್ದೀರಿ, ಕೋಡಿಹಳ್ಳಿ ಚಂದ್ರಶೇಖರ್ ಅವರಲ್ಲ. ಏನು ಅನ್ಕೊಂಡಿದ್ದೀರಿ? ಇನ್ಸ್ಪೆಕ್ಟರ್ ಆಗಿದ್ರಿ, ಸಿನಿಮಾ ನಟ ಆದ್ರಿ, ಆಮೇಲೆ ಮಂತ್ರಿ ಆಗಿಬಿಟ್ರಿ ನೀವು ಅಂತೆಲ್ಲ ಚಾರ್ಜ್ ಮಾಡ್ತಾ ಇದ್ರಲ್ಲ, ಅದೇ ಮಂಜುಳಾ ಪೂಜಾರಿ ಅವ್ರನ್ನ ಈಗ ಮಾತನಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ಇದರ ಬಗ್ಗೆ ರೈತರ ನಿಲುವೇನು, ರೈತರ ಅಹವಾಲೇನು, ಅವ್ರ ಪಾಪ ಅವ್ರ ಗೋಳ್ ಏನಿದೆ ಕೇಳಬೇಕಲ್ದಂದ್ರೆ ಯಾರಾದರೂ ಬನ್ನಿರಿ. ಯಾಕ್ರಿ ಎಲ್ಲರೂ ನೀವು ಬಂದಿದ್ದೀರಿ, ಬೆಂಗಳೂರವರೆಗೂ ಬಂದಿದ್ದೀರಿ ನೀವೆಲ್ಲರೂ ಕೂಡ, ನಿಮ್ಮ ಸಮಸ್ಯೆ ಏನಿದೆ? ಅಕಸ್ಮಾತ್ ಸರ್ಕಾರ ಕರೆಕ್ಟಾಗಿದ್ದರೆ ನೋಡ್ರಪ್ಪ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಈ ಭೂ ಸುಧಾರಣಾ ಕಾಯ್ದೆ ಅಂದರೆ ಹೀಗಲ್ಲ, ಹೀಗೆ ತಿಳುವಳಿಕೆ ಮೂಡಿಸ್ಬೇಕು. ಆ ರೈತರು ಅದನ್ನು ಕನ್ವಿನ್ಸ್ ಆಗಬೇಕು, ಹೌದು ಸರ್ಕಾರ ಹೇಳ್ತಾರ ಸರಿಯಾಗಿದೆ ಅಂಥೇಳಿ. ಒಂದು ವೇಳೆ ಹಾಗಲ್ಲದೇ ಇದ್ದರೆ, ಹಾಗಲ್ಲದೇ ಇದ್ದರೆ ರೈತ ಸಂಘಟನೆಗಳ ಕೂಗು ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಪಾಟು ಆಗಬೇಕು ಅಂತ. ಮಂಜುಳಾ ಪೂಜಾರಿ ಅವರು ಇದ್ದಾರೆ. ಮಂಜುಳಾ ಪೂಜಾರಿ ಅವರು ನಮಸ್ಕಾರ. ಸರ್ ನಮಸ್ತೆ. ಮೇಡಮ್, ಈಗ ಈ ಭೂ ಸುಧಾರಣಾ ಕಾಯ್ದೆ ಅಥವಾ ಎ ಪಿ ಎಂ ಸಿ ತಿದ್ದುಪಡಿ ಇವೆಲ್ಲ ಮಾಡ್ತಾ ಇದಾರಲ್ಲ, ಏನಕ್ಕೆ ಇದನ್ನ ವಿರೋಧ ಮಾಡ್ತಾ ಇದ್ದೀರಿ ತಾವುಗಳೆಲ್ಲ? ಅದು ರೈತರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಸರ್, ಲಾಭ ಇಲ್ಲ ಅದರಿಂದ. ಹೇಗೆ ಹೇಗೆ? ಈಗ ನಾನು ಕೇಳ್ತೀನಪ್ಪ, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಕೇಳ್ತೀನಿ. ರೈತ ಟೊಮ್ಯಾಟೋ ಬೆಳೆದಿರ್ತಾನಪ್ಪ, ಒಂದು 2 ಎಕರೆ ಹೊಲದಲ್ಲಿ ಟೊಮ್ಯಾಟೋ ಬೆಳೆದಿರ್ತಾನೆ. ಟೊಮ್ಯಾಟೋಗೆ ಕರ್ನಾಟಕದಲ್ಲಿ ಬೆಲೆ ಬಿದ್ದೋಯ್ತು, 1 ಕೆಜಿನ 2 ರೂಪಾಯಿಗೂ ಕೇಳೋರು ಇರಲ್ಲ. ಮಹಾರಾಷ್ಟ್ರದಿಂದ ಒಬ್ಬ ಈ ಹರಾಜಿಗೆ ಕೇಳ್ತಾನೆ, ನೋಡಪ್ಪ ನೀವು ಬೆಳೆದಿರೋ ಟೊಮ್ಯಾಟೋನ ನಾನು 20 ರೂಪಾಯಿ ಕೆಜಿ ತಗೋತೀನಿ, ಕೊಟ್ಟುಬಿಡಿ ಅಂತ ಕೇಳ್ತಾನೆ. ರೈತ ಕೊಡಬಹುದಲ್ವಾ ಅವಾಗ? ಇಲ್ಲಿ 2 ರೂಪಾಯಿಗೆ ಮಾರಿ ಲಾಸ್ ಆಗೋದಕ್ಕಿಂತ 20 ರೂಪಾಯಿಗೆ ಮಾರಿ ಲಾಭ ಮಾಡ್ಕೊಳ್ಬಹುದಲ್ವಾ ತಿದ್ದುಪಡಿ ಕಾಯ್ದೆಯಿಂದ ಅಂತ ಪ್ರಶ್ನೆ ಜನರಲ್ ಆಗಿ ಕೇಳ್ತಾ ಇದ್ದೀನಿ ನಾನು. ಜನರಲ್ ಆಗಿ ನೀವು ಕೇಳ್ತಾ ಇದ್ದೀರಿ, ಅವ್ರು 20 ರೂಪಾಯಿಗೆ ತಗೊಂತಾ ಇದಾರಂತಂದು ಏನ ಭರವಸೆ ಇಲ್ಲ ಸರ. ಹಾಗಲ್ಲ ಮಂಜುಳಾ ಅವರೇ, ಈ ಹರಾಜು ಅಂದರೆ ಸುಮ್ಮನೆ ಏನೋ ಕೂಗಿ ರೈತರ ದಿಕ್ಕು ತಪ್ಪಿಸ್ಲಿಕ್ಕೆ ಆಗಲ್ಲ, ಪ್ರತಿಯೊಂದು ಕೂಡ ಅಲ್ಲೆಲ್ಲ ಈ ಹರಾಜಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ. ನಾನು ಅದೇ, ನನಗೆ ನಿಮ್ಮ ವಿರೋಧದ ಬಗ್ಗೆ ನಮ್ಮ ತಕರಾರು ಇಲ್ಲ, ನೀವು ಪೂರ್ತಿ ಸ್ವತಂತ್ರರಿದ್ದೀರಿ. ನಿಮ್ಮ ಒಂದು ಪ್ರತಿಭಟನೆ ಇದೆ, ನಿಮ್ಮ ಆಕ್ರೋಶ ಇದೆ, ಕೂಗಿದೆ, ಬೆಂಗಳೂರಿಗೆ ಬಂದಿದ್ರಿ, ಆನಂದರಾವ್ ಸರ್ಕಲ್ಗೆ ಬಂದಿದ್ರಿ, ಫ್ರೀಡಮ್ ಪಾರ್ಕಿಗೆ ಬಂದಿದ್ರಿ, ರೈಲ್ವೆ ನಿಲ್ದಾಣದಿಂದ ಜಾಥಾ ಹೋಯಿತು, ಸಾಕಷ್ಟು ಗಂಟೆಗಳ ಕಾಲ ಸಂಚಾರ ದಟ್ಟಣೆ ಉಂಟಾಗಿತ್ತು. ನಮ್ಮ ಕ್ವಶ್ಚನ್ನು, ರೈತರಲ್ಲಿ ತಪ್ಪು ತಿಳುವಳಿಕೆ ಇರಬಾರದು, ಒಂದು ಹೋರಾಟ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಸಂಖ್ಯೆಯಲ್ಲಿ ನೀವು ಕಾಣಿಸ್ತಾ ಇರಬಹುದು, ರಾಜ್ಯದ ಮೂಲೆ ಮೂಲೆಯಿಂದ ಗಮನಿಸ್ತಾ ಇರ್ತಾರೆ ರೈತರು, ನೀವೇನು ಸಂದೇಶ ಕೊಡ್ತೀರಿ ಅಂತ ಅದು ಕೇಳ್ತಾ ಇದ್ದೀನಿ. ಈ ಹರಾಜು ಮಾಡೋದ್ರಿಂದ ಕರ್ನಾಟಕದ ಯಾವ ರೈತನಿಗೆ ತೊಂದರೆ ಆಗುತ್ತೆ? ನಮಗ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಅಂತ ಇದೆಯಲ್ಲ ಸರ್,
ಅದು ನಮಗೆ ಬೇಡ ಸರ್. ಅಲ್ಲ ಯಾಕೆ ಅಂತ ಹೇಳ್ತಾ ಇದೀಗ ಈಗ ಏನಾದರೂ ಎಪಿಎಂಸಿ ನಮಗೆ ಇರಬೇಕು, ಯಾಕಂದ್ರೆ ಎಪಿಎಂಸಿ ಅಲ್ಲಿ ಒಂದು ನಿಗದಿತ ಬೆಲೆ ಇರುತ್ತೆ. ಈಗ ಎಪಿಎಂಸಿ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ ಮಂಜುಳಾ ಅವರೇ, ಎಪಿಎಂಸಿ ಒಂದು ಮೊನಾಪಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏಕಸ್ವಾಮ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ದಲ್ಲಾಳಿಗಳು ಕಮಿಷನ್ ತಿಂದು ತಿಂದು ದುಂಡಗಾಗಿದ್ದಾರೆ. ರೈತ ಮಾತ್ರ ಬೆಳೆದಂತ ಇನ್ನು ಚೆಕ್ ಮಾಡಿಬೇಕಿದ್ರೆ ಒಂದು ಕೊತ್ತ ಒಂದು ಒಂದು ಕರಿಬೇವಿನ ಸೊಪ್ಪಿಂದ ಹಿಡಿದು ನಾನು ಬೇಕಾದ್ರೆ ಮಾತನಾಡಬಲ್ಲೆ, ಈರುಳ್ಳಿಯಿಂದ ಮಾತನಾಡಬಲ್ಲೆ. ಈರುಳ್ಳಿ ನಮ್ಮ ಮನೆಗೆ ಬರಬೇಕಾದ್ರೆ 25 ರೂಪಾಯೋ 30 ರೂಪಾಯೋ ಒಂದು ಕೆಜಿ ಇರುತ್ತೆ. ಅದೇ ಈರುಳ್ಳಿ ಬೆಳೆ ರೈತನಿಗೆ ಫೋನ್ ಮಾಡಿದ್ರೆ ಅಯ್ಯೋ 4 ರೂಪಾಯಿ ಕೊಟ್ಟೆ ಸ್ವಾಮಿ ನಾನು ಒಂದು ಕೆಜಿನ ಅಂತ ರೈತ ಮಾತನಾಡ್ತಾನೆ. ಎ ಪಿ ಎಂ ಸಿಯಿಂದ ಬಂದಿದ್ದೇ ನಾನು ಮಾತನಾಡ್ತಾ ಇರೋದು ಈಗ. ಆಗ ಬೆಳೆದ ರೈತನಿಗೇನೂ ಇಲ್ಲ, ನನಗೇನಾದರೂ ಕಡಿಮೆ ಸಿಕ್ತಿದ್ಯಾ, ಅದನ್ನು ಬಳಸ್ತಕ್ಕಂಥ ಗ್ರಾಹಕ ನಾನು, ನನಗೂ ಕಡಿಮೆ ಇಲ್ಲ. ಮತ್ತಿದ್ದ ದಲ್ಲಾಳಿ ಇದ್ದಾನಲ್ಲ ಅವನು ತಿಂತ ಇದ್ದಾನಲ್ಲ, ಏನು ಮಾಡಬೇಕು ಅದರ ಬದಲಿಗೆ ಈ ಹರಾಜು ಮಾಡ್ತೀವಿ. ನಿಮ್ಗೆ ನಿಮ್ಮ ಸರಕು ನಿಮ್ಗೆ ಇಷ್ಟ ಬಂದವರು ನೀವು ಮಾರಾಟ ಮಾಡ್ಕೊಳ್ಳಿ, ಯಾರು ಬಂದು ನಿಮ್ಗೆ ಜಾಸ್ತಿ ಬೆಲೆ ಕೊಡ್ತಾನೋ ಅವನಿಗೆ ಮಾರಿಬಿಡಿ ಅಂತ ಹೇಳ್ತಾರೆ. ಏನು ತಪ್ಪಿದ್ರಲ್ಲಿ ಅಂತ ನಮ್ಮ ಪ್ರಶ್ನೆ. ಒಬ್ಬ ಬಹಳ ದುಡ್ಡಿದ್ದವರು ಶ್ರೀಮಂತರು ಬಂದು ಏನಪ್ಪ ಒಂದು ಕೆಜಿ ಒಂದು ಕ್ವಿಂಟಲ್ ಅಂತ ಇಟ್ಕೊಡ್ರಿ, ಒಂದು ಕ್ವಿಂಟಲ್ಗೆ ಒಂದು 100 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರ. ಅವಾಗ ಅದೇ ರೇಟ್ಗೆ ನಾವು ಕೊಡ್ಬೇಕಾಗುತ್ತ? ಅದರಲ್ಲಿ ರೈತಗೆ ಏನ್ರಿ ಸಾಹಬ ಸಾಲ ಇದು ಆಗುತ್ತಾ? ನಾನು ಹೇಳ್ತೀನಿ, ಯಾರೂನು ಯಾರು ರೈತರನ್ನಿಲ್ಲಿ ನೋಡಪ್ಪ ನೀನ್ ಇವನಿಗೆ ಮಾರಾಟ ಮಾಡ್ಬೇಕು, ಈಗಿದ್ಯಲ್ಲ ಎಪಿಎಂಸಿಗೆ ತಂದು ಹಾಕ್ಬೇಕು, ನಿಮ್ಗೆ 2 ರೂಪಾಯಿ ಸಿಗುತ್ತೋ 10 ರೂಪಾಯಿ ಸಿಗುತ್ತೋ ಗೊತ್ತಿಲ್ಲ, ಯಾರು ಹೇಳುವಂತಿಲ್ಲ. ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಇನ್ನೊಬ್ಬನ ಬಾರಿ ನೀವು, ಯಾರು ಬೇಡ ಅನ್ನಲ್ವಲ್ಲ. ಯಾರೊಬ್ಬ ವ್ಯಕ್ತಿ ಇದಾನೋ ಅವನಿಗೆ ಮಾರಬೇಕು ಅಂತ ನಿಮ್ಗೆ ಇಷ್ಟ ಇಲ್ಲದಿದ್ರೆ ಮಾರಬೇಡಿ, ಇನ್ ಯಾರು ನಿಮ್ಗೆ ಮಾರ್ಬೇಕು ಅನ್ಸುತ್ತೋ ಅವ್ರಿಗೆ ಮಾರಿ. ತರಕಾರಿ ನಾವ್ ಹೋಗಿ ಮಾರ್ಕೆಟ್ ಹೋಗಿ ತಗೊಂಬಂದ್ರ ಅಲ್ಲೇ ಒಂದ್ ರೇಟ್ ಅದೇ ರೇಟ್ ಮನಿ ಹತ್ರ ಬಂದಿರ್ತೈತಿ ತರಕಾರಿ. ಮಂಜುಳಾ ಪೂಜಾರಿ ನನ್ ಪ್ರಶ್ನೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು. ನಾನು ಹೇಳೋದು ರೈತ ಅವನ್ ಎಲ್ಲಿಗೆ ಬೇಕು ಅಲ್ಲಿಗೆ ಮಾರ್ಲಿಕ್ಕೆ ಸ್ವತಂತ್ರ ಇರ್ತಾನೆ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸ್ವತಂತ್ರವಾಗಿ ಹೆಂಗಿರ್ತಾರ ಸರ್ ಇವ್ರ ಕಾಯ್ದೆಗಳು ಇವರಿಗೆ ಚಲೋ ಅಂತ